ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ದುಡ್ಡು ನಿಮಗೆ ಬಂದಿಲ್ಲ ಅಂತಂದ್ರೆ ನೀವು ಹಾಕಿದಂತ ಒಂದು ಅರ್ಜಿಯಲ್ಲಿ ನಿಮ್ಮ ಒಂದು ಹೆಸರು ಆಗಿರಬಹುದು ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರಬಹುದು ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಬಹುದು ಅಥವಾ ಬ್ಯಾಂಕ್ ಐಎಫ್ಎಸ್ಸಿ ಕೋಡ್ ಆಗಿರಬಹುದು ಮತ್ತೆ ಬ್ಯಾಂಕ್ ಹೆಸರೇ ಒಂದು ಮಿಸ್ಟೇಕ್ ಆಗಿದ್ರೆ ಇವುಗಳಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆಗಿದ್ರೂ ಕೂಡ ಆನ್ಲೈನ್ ಮುಖಾಂತರ ಯಾವ ರೀತಿ ಒಂದು ಕರಪ್ಷನ್ ನ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ, ನಿಮಗೆ ಒಂದು ಆನ್ಲೈನ್ ಮುಖಾಂತರ ನೀವು ಈಜಿಯಾಗಿ ಇಲ್ಲಿ ಯಾವುದೇ ಒಂದು ಮಾಹಿತಿಯನ್ನ ಬೇಕಾದರೂ ನೀವು ತಿದ್ದುಪಡಿಯನ್ನ ಮಾಡಬಹುದು. ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೋಸೆಸ್ ನಲ್ಲಿ ಆನ್ಲೈನ್ ಮುಖಾಂತರ ಯಾವ ರೀತಿ ಒಂದು ಎಡಿಟ್ ಮಾಡೋದು ಅಂದ್ರೆ ನಿಮಗೆ ಯಾವುದೇ ಒಂದು ಮಾಹಿತಿ ತಪ್ಪಾಗಿದ್ರೆ ಕೂಡ ಅದನ್ನ ಯಾವ ರೀತಿ ಕರಪ್ಷನ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಮೊನ್ನೆ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಆದ್ರೆ ಆವಾಗ ವೆಬ್ಸೈಟ್ ವರ್ಕ್ ಆಗ್ತಿದ್ದಿಲ್ಲ ಫ್ರೆಂಡ್ಸ್ ನಿಮಗೆ, ಆದ್ರೆ ಇವತ್ತ ವರ್ಕ್ ಆಗ್ತಾ ಇದೆ. ಇದನ್ನ ನಾನು ನಿಮಗೆ ಲೈವ್ ಪ್ರೋಸೆಸ್ ನಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ನಿಮ್ಮ ಒಂದು ಏನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿಯನ್ನ ಕೂಡ ನೀವು ಎಡಿಟ್ ಅನ್ನು ಮಾಡಬಹುದು ಅಂದ್ರೆ ನಿಮಗೆ ತಪ್ಪಾದಂತ ಮಾಹಿತಿಗಳನ್ನು ಸರಿಯಾಗಿ ಮಾಡಿ ಆನ್ಲೈನ್ ಮುಖಾಂತರನೇ ಸರಿಯಾಗಿ ನೀವು ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೋಸೆಸ್ ನಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಈ ವೆಬ್ಸೈಟ್ ಲಿಂಕ್ ಅನ್ನು ಅಂದ್ರೆ ವರ್ಕ್ ಆಗ್ತಿರುವ ಅಂತ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಅದರ ಮುಖಾಂತರ ಹೋಗಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ತಪ್ಪಾದಂತ ಮಾಹಿತಿಗಳನ್ನ ನೀವು ಎಡಿಟ್ ಮಾಡ್ಕೊಂಡು ಆನ್ಲೈನ್ ನಲ್ಲಿ ನೀವು ತಿದ್ದುಪಡಿಯನ್ನ ಮಾಡಬಹುದು ಅಂದ್ರೆ ನಿಮಗೆ ತಪ್ಪಾದಂತ ಮಾಹಿತಿಗಳನ್ನ ನೀವು ಸರಿಯಾಗಿ ಮಾಡಬಹುದು ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ಒಂದು ತಾಲೂಕು ಆಫೀಸ್ ಗೆ ಆಗಲಿ ಮತ್ತೆ ಬ್ಯಾಂಕ್ ಗೆ ಆಗಲಿ ಅಥವಾ ಕೃಷಿ ಇಲಾಖೆಗೆ ಆಗಲಿ ಹೋಗಿ ನೀವು ಭೇಟಿ ಆಗಂತ ಒಂದು ಚಾನ್ಸಸ್ ಇಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ನೀವು ಮನೆಯಲ್ಲೇ ಕುಂತ್ಕೊಂಡು ಕೇವಲ ಒಂದು 5 ನಿಮಿಷದಲ್ಲಿ ನಿಮ್ಮ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ತಪ್ಪಾಗಿದ್ದಲ್ಲಿ ಅದನ್ನ ಈಜಿಯಾಗಿ ಮನೆಯಲ್ಲೇ ಕುಂತ್ಕೊಂಡು ನೀವು ಆನ್ಲೈನ್ ಮುಖಾಂತರ ಕೇವಲ 5 ನಿಮಿಷಗಳಲ್ಲಿ ಒಂದು ತಿದ್ದುಪಡಿಯನ್ನ ನೀವು ಮಾಡಬಹುದು. ಹಾಗಾದ್ರೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಇಲ್ಲಿ ಒಂದು ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಫೀಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ನೀವು ಕೆಳಗೆ ಕೊಟ್ಟಿರುವಂತ ಒಂದು ಲಿಂಕ್ ಮುಖಾಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಬಹುದು ಒಂದು ಫಸ್ಟ್ ಗೆ ಒಂದು ಫಾರ್ಮರ್ ಕಾರ್ನರ್ ಅಂತ ಬರುತ್ತೆ, ಅದರಲ್ಲಿ ಹೊಸ ಒಂದು ಅಪ್ಡೇಷನ್ ಆಗಿದೆ. ಇಲ್ಲಿ ನೀವು ಕೆಳಗಡೆ ನೋಡ್ತಬಹುದು ಫ್ರೆಂಡ್ಸ್, ನಿಮಗೆ ಅಪ್ಡೇಷನ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ. ಇದು ಕೆಲವು ದಿನಗಳ ಹಿಂದೆ ಇದು ವರ್ಕ್ಔಟ್ ಆಗ್ತಿದ್ದಿಲ್ಲ ಫ್ರೆಂಡ್ಸ್, ಈಗ ಇದು ವರ್ಕ್ ಆಗ್ತಾ ಇದೆ. ಅಪ್ಡೇಷನ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಹೊಸದಾಗಿ ಬಂದಿರುವಂತಹ ಒಂದು ಆಪ್ಷನ್ ಇದು, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಮೊದಲು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ನೀವು ಏನು ಮಾಡಬೇಕು, ಇಲ್ಲಿ ಕ್ಯಾಪ್ಚರ್ ಕೋಡ್ ನ ಕೆಳಗಡೆ ಹಾಕಬೇಕಾಗುತ್ತೆ. ಇಲ್ಲಿ ಟೆಕ್ಸ್ಟ್ ಇಮೇಜ್ ಇದೆಯಲ್ಲ ಅದನ್ನ ಹಾಕಿ ಇಲ್ಲಿ ಏನು ಮಾಡಬೇಕು, ಸರ್ಚ್ ಅಂತ ಕೊಡಬೇಕಾಗುತ್ತೆ. ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಸರ್ಚ್ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರಬಹುದು ನಿಮ್ಮ ಒಂದು ಎಲ್ಲ ಡೀಟೇಲ್ಸ್, ಅಂದ್ರೆ ಒಂದು ಅರ್ಜಿ ಸಲ್ಲಿಸಿದಂತ ಅವರ ಹೆಸರು ಮತ್ತೆ ಅವರ ಒಂದು ಜೆಂಡರ್ ಮೇಲ್ ಫಿಮೇಲ್ ಅನ್ನೋದು ಮತ್ತೆ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತೆ ಐಎಫ್ಎಸ್ಸಿ ಕೋಡ್ ಮತ್ತೆ ಅವರ ಡಿಸ್ಟ್ರಿಕ್ಟ್ ಯಾವುದು ಅವರ ಒಂದು ತಾಲೂಕ್ ಯಾವುದು ಸಂಪೂರ್ಣವಾದಂತ ಮಾಹಿತಿ ಇದೆ. ಅದೇ ರೀತಿಯಾಗಿ ಲಾಸ್ಟ್ ಗೆ ಬಂದ್ರೆ ಇಲ್ಲಿ ಆಕ್ಷನ್ ಅನ್ನೋ ಒಂದು ಕಾಲಮ್ ನಲ್ಲಿ ನಿಮಗೆ ಒಂದು ಎಡಿಟ್ ಆಪ್ಷನ್ ನಿಮಗೆ ಕಾಣ್ತಾ ಇದೆ. ಇಲ್ಲಿ ನೀವು ನೋಡ್ತಿರಬಹುದು ಎಡಿಟ್ ಆಪ್ಷನ್ ನಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಆಧಾರ್ ಕಾರ್ಡ್ ರಾಂಗ್ ಆಗಿದ್ರೆ ಅಥವಾ ಹೆಸರು ರಾಂಗ್ ಆಗಿದ್ರೆ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ರಾಂಗ್ ಆಗಿದ್ರೆ ಐಎಫ್ಎಸ್ಸಿ ಕೋಡ್ ರಾಂಗ್ ಆಗಿದ್ರೆ ಮತ್ತೆ ಬೇರೆ ಯಾವುದೇ ಒಂದು ಮಾಹಿತಿ ನಿಮ್ಮ ಒಂದು ತಾಲೂಕು ಡಿಸ್ಟ್ರಿಕ್ ಇವು ಏನೇ ಮಾಹಿತಿ ಒಂದು ರಾಂಗ್ ಆಗಿತ್ತಪ್ಪ ಅಂತಂದ್ರೂ ಕೂಡ ಇಲ್ಲಿ ನೀವು ಚೇಂಜಸ್ ಅನ್ನ ಮಾಡಬಹುದು. ಆನ್ಲೈನ್ ಮುಖಾಂತರ ನೀವು ಚೇಂಜಸ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಾನು ನಿಮಗೆ ಲೈವ್ ಆಗಿ ನಾನು ತೋರಿಸ್ತೀನಿ. ಇಲ್ಲಿ ನಿಮಗೆ ಯಾವುದೇ ಒಂದು ಮಾಹಿತಿಯನ್ನು ನೀವು ಎಡಿಟ್ ಮಾಡಬೇಕು ಅಥವಾ ಚೇಂಜಸ್ ಅನ್ನ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಎಡಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ನೀವು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಿರೋ ಅದೇ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಅಂದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಏನೇನು ಒಂದು ಫುಲ್ಫಿಲ್ ಮಾಡಿರ್ತೀರ ಒಂದು ಮಾಹಿತಿಗಳನ್ನ ಆ ಒಂದು ಮಾಹಿತಿ ಇಲ್ಲಿ ಕಂಡು ಬರುತ್ತೆ. ಸೊ ನಿಮಗೆ ಇದರಲ್ಲಿ ಏನೇ ಒಂದು ಇನ್ಫಾರ್ಮೇಶನ್ ರಾಂಗ್ ಆಗಿತ್ತಪ್ಪ ಅಂತಂದ್ರೂ ಕೂಡ ಈಸಿಯಾಗಿ ನೀವು ಎಡಿಟ್ ಮಾಡಬಹುದು ಆನ್ಲೈನ್ ಮುಖಾಂತರ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಬ್ಯಾಂಕ್ ಡೀಟೇಲ್ಸ್ ಕಾಣುತ್ತೆ, ಐಎಫ್ಎಸ್ಸಿ ಕೋಡ್ ಇದೆ ಮತ್ತೆ ಇಲ್ಲಿ ನೀವು ಎಡಿಟ್ ಕೂಡ ನೀವು ಮಾಡಬಹುದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕರ್ಸರ್ ಕೂಡ ವರ್ಕ್ಔಟ್ ಆಗ್ತಾ ಇದೆ. ಮತ್ತೆ ನಿಮಗೆ ಇಲ್ಲಿ ಬ್ಯಾಂಕ್ ನೇಮ್ ಕೂಡ ನೀವು ಚೇಂಜಸ್ ಅನ್ನ ಮಾಡಬಹುದು ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ಇಲ್ಲಿ ಚೇಂಜಸ್ ಅನ್ನ ಮಾಡಬಹುದು. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಬ್ಯಾಂಕ್ ಅಕೌಂಟ್ ನಂಬರ್ ರಾಂಗ್ ಆಗಿತ್ತಪ್ಪ ಅಂತಂದ್ರೆ ಕೂಡ ಇದನ್ನು ಕೂಡ ಡೈರೆಕ್ಟ್ ಆಗಿ ನೀವು ಇಲ್ಲಿ ಎಡಿಟ್ ಮಾಡಬಹುದು. ಇಲ್ಲಿ ನೀವು ನೋಡ್ತಿರ್ಬೋದು ಎಡಿಟ್ ಮಾಡುವಂತ ಒಂದು ಆಪ್ಷನ್ ಕೂಡ ವರ್ಕ್ಔಟ್ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಫುಲ್ಫಿಲ್ ಈ ಒಂದು ಅರ್ಜಿಯನ್ನು ಫುಲ್ಫಿಲ್ ಮಾಡಿದಾಗ ಒಂದು ಬ್ಯಾಂಕ್ ನೇಮ್ ಕೂಡ ಒಂದು ಹಾಕಿದ್ದಿಲ್ಲ, ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಬರ್ತಾ ಇದೆ. ಒಂದು ನಾವು ನಮ್ಮ ಒಂದು ಬ್ಯಾಂಕ್ ಹೆಸರನ್ನ ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ನಿಮ್ಮ ಒಂದು ಮಾಹಿತಿ ರಾಂಗ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ನೀವು ಚೇಂಜಸ್ ಅನ್ನ ಮಾಡಬಹುದು. ಚೇಂಜಸ್ ಅನ್ನ ಮಾಡಿ ನೀವು ಕೆಳಗಡೆ ಸೇವ್ ಬಟನ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರನೇ ನಿಮಗೆ ತಪ್ಪಾದಂತ ಮಾಹಿತಿ ಸರಿಯಾಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಹಲವಾರು ನಿಮಗೆ ಒಂದು ಏನೇ ತಪ್ಪಾಗಿತ್ತಪ್ಪ ಅಂತಂದ್ರೆ ಆ ಮಾಹಿತಿಯನ್ನ ನೀವು ಎಡಿಟ್ ಮಾಡಿ ಇಲ್ಲಿ ಸೇವ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ಇಲ್ಲಿ ನಾನು ಯಾವುದೇ ಒಂದು ಮಾಹಿತಿಯನ್ನ ಒಂದು ಎಡಿಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಪ್ಪ ಅಂದ್ರೆ ಸರಿಯಾಗಿದೆ ನಿಮಗೆ ತೋರಿಸೋದ ಸಲುವಾಗಿ ನಾನು ಲೈವ್ ಪ್ರೊಸೆಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದಂಥ ಒಂದು ಮಾಹಿತಿನ ನೀವೇನು ಮಾಡ್ಬೋದು, ಎಡಿಟ್ ಮಾಡಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ನೋಡಿ ಫ್ರೆಂಡ್ಸ್, ಅಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಈ ಆಪ್ಷನ್ಗೆ ಬರುತ್ತೆ. ಅಂದರೆ ಇಲ್ಲಿ ಎಡಿಟ್ ಮಾಡೋಂಥ ಆಪ್ಷನ್ ಏನಿರುತ್ತಲ್ಲ, ಇಲ್ಲಿ ಎಡಿಟ್ ಅನ್ನೋ ಬದಲು ಮತ್ತೆ ಸೇವ್ ಅಂತ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಒಂದ್ಸಲ ಸೇವ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನೀವು ಏನು ಮಾಹಿತಿಯನ್ನು ಚೇಂಜ್ ಮಾಡಿರ್ತೀರೋ ಅದು ಸೇವ್ ಆಗುತ್ತೆ. ಮತ್ತೆ ನಿಮಗೆ ನಿಮಗೆ ಇರೋಂಥ ಒಂದು ಪ್ರಾಬ್ಲಮ್ ಏನಿದೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ದುಡ್ಡು ಬರಲಾರ್ದಕ್ಕೆ ಕಾರಣ ಏನಿದೆ, ಅದು ಈಸಿಯಾಗಿ ಒಂದು ಆನ್ಲೈನ್ ಮುಖಾಂತರನೇ ಸಾಲ್ವ್ ಮಾಡ್ದಂಗಾಗುತ್ತೆ. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸು, ಒಂದು ಏನು ಆಗಸ್ಟ್ 1ನೇ ತಾರೀಕಿನಿಂದಲೇ ನಿಮಗೆ ಒಂದು ಕಿಸಾನ್ ಯೋಜನೆಯ ಒಂದು 6ನೇ ಇನ್ಸ್ಟಾಲ್ಮೆಂಟ್ ಏನಿದೆ ಒಂದು ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಏನೇ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ತೊಂದರೆ ಇತ್ತಪ್ಪ ಅಂತಂದರೆ, ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ, ನೀವು ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರನೇ ನೀವು ಒಂದು ನಿಮ್ಮ ಒಂದು ಮಾಹಿತಿಯನ್ನು ಒಂದು ತಿದ್ದುಪಡಿಯನ್ನು ಮಾಡ್ಕೊಂಡು ಆರಾಮಾಗಿ ನೀವು ನೆಕ್ಸ್ಟ್ ಒಂದು 6ನೇ ಇನ್ಸ್ಟಾಲ್ಮೆಂಟ್ ಏನಿದೆ ನೀವು ಈಸಿಯಾಗಿ ಪಡಿಬೋದು ಅಂತಲೇ ಹೇಳ್ಬೋದು. ಈ ವಿಡಿಯೋ ಲೈಕ್ ಆಯಿತು ಅಂದರೆ ನೀವು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್. ನೀವು